ಇವತ್ತು ನಾನು ಸಿಂಪಲಾಗಿ ಹಳ್ಳಿ ಕಡೆ ಯಾವ ಥರ ಮೊಟ್ಟೆ ಕೋಳಿ ಸಾರು ಮಾಡ್ತಾರೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೊದಲಿಗೆ ದಪ್ಪಾಗಿರೋ 4 ಗೆಡ್ಡೆ ಈರುಳ್ಳಿ, ಹಾಗೆ 3 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಮೆಣಸುಕಾಳು, 2 ಇಂಚು ಚಕ್ಕೆ, 1 ಇಂಚು ಶುಂಠಿ, ಸ್ವಲ್ಪ ಅರಿಶಿನ, 2 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ನಾವಿವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಕಾದ ನಂತರ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕೂಡ ಕಾಯಿಲಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನೆಲ್ಲ ಹಾಕ್ತೀನಿ. ನಾನು ಮೊದಲೇ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಸೋರೆ ತಪ್ಪಲೆಗೆ ಹಾಕಿ ಇಟ್ಕೊಂಡಿದ್ದೆ. ನೋಡ್ಬೋದು ನೀರು ಚೂರು ಸ್ವಲ್ಪ ಕೂಡ ಇಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೀರೆಲ್ಲ ಸ್ವಲ್ಪ ಹಿಂಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಅದು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಕಾಲು ಭಾಗ ಇವಾಗ ಒಂದು ಜಾರ್ ತೊಗೊಂಡು ಆಗಲೇ ಹುರಿದಿಟ್ಕೊಂಡಿರೋ ಅಂಥ ಮಸಾಲೆನೆಲ್ಲ ಹಾಕೋಣ. ತಣ್ಣಗಾದ ನಂತರ ಜಾರ್ಗೆ ಹಾಕಿ, ಇಲ್ಲ ಬಿಸಿ ಇದ್ದಾಗಲೇ ಜಾರ್ಗೆ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ತೊಳೆದಿಟ್ಟಿರೋದು. ಇವಾಗ ಖಾರದ ಪುಡಿನ 1/2 ಸ್ಪೂನಷ್ಟು ಹಾಕ್ತಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಇದು ಖಾರ ಜಾಸ್ತಿ ಇರೋದ್ರಿಂದ ನಾನು ಬರೀ 1/2 ಸ್ಪೂನಷ್ಟು ಖಾರದ ಪುಡಿನ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಇವಾಗ ನಾನು ಸಾಂಬಾರು ಪುಡಿನ ಹಾಕ್ತಿದ್ದೀನಿ 2 ಸ್ಪೂನಷ್ಟು. ಹಳ್ಳಿ ಕಡೆ ಎಲ್ಲ ಚಿಕನ್ ಸಾಂಬಾರ್ಗೆ ಅಂತಲೇ ಮಿಕ್ಸಾಗಿ ಸಾಂಬಾರು ಪುಡಿನ ಮಾಡಿ ಇಟ್ಕೊಂಡಿರ್ತಾರೆ ಆ ಸಾಂಬಾರು ಪುಡಿ. ನಾವು ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ. ಇವಾಗ ನೀವಿಲ್ಲಿ ನೋಡ್ತಿರ್ಬೋದು ನೀಟಾಗಿದ್ದು ಕಾಲು ಭಾಗದಷ್ಟು ಬೆಂದಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕೋಣ. ಎಲ್ಲ ಹಾಕಿದ ನಂತರ ಇವಾಗ ಜಾರ್ ತೊಳೆದು ಇಟ್ಕೊಂಡಿರೋ ಅಂಥ ನೀರನ್ನ ಹಾಕೋಣ. ಸ್ವಲ್ಪ ಮಾತ್ರ ನೀರು ಹಾಕಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ. ಈರುಳ್ಳಿ ಖಾರದಲ್ಲಿ ಚಿಕನ್ನ ಫ್ರೈ ಮಾಡಿದಷ್ಟು ಟೇಸ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಮೊದಲೇ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಹೊತ್ತು ಬೇಯಲಿ ಚೆನ್ನಾಗಿ ಈರುಳ್ಳಿ ಖಾರದಲ್ಲಿ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇದಾಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಹಾಗಾಗಿ ಇದಾಗಿದೆ. ಇವಾಗ ಇದಕ್ಕೆ ನಾನು 1 ಲೀಟ್ರಷ್ಟು ನೀರು ಹಾಕ್ತಿದ್ದೀನಿ. ನೀರು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಇದಕ್ಕೆ. ಆಮೇಲೆ ಇದನ್ನು ಮೊದಲೇ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಈಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ ಮತ್ತು ಇದಕ್ಕೆ ಲೀಡ್ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಬರ್ತೀನಿ ನಾನು. ಈಗ 5 ವಿಷಲ್ ಆಗಿದೆ. ಈಗ ಇದು ಕುಕ್ಕರಲ್ಲಿರೋ ಸಾಂಬಾರನ್ನೆಲ್ಲ ಬೇರೆ ಪಾತ್ರೆಗೆ ಹಾಕೋತಿದ್ದೀನಿ, ಯಾಕೆಂದರೆ ಅದು ಕುಕ್ಕರಲ್ಲಿ ಸಾಲಲ್ಲ, ಅದಕ್ಕೆ ಈ ದೊಡ್ಡ ಪಾತ್ರೆಗೆ ಹಾಕೋತಿದ್ದೀನಿ. ಇವಾಗ ಇದನ್ನು ಮತ್ತೆ ಗ್ಯಾಸ್ ಮೇಲಿಟ್ಟು ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿದ್ಮೇಲೆ ಇದಕ್ಕೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು 1 ಕಪ್ಪಷ್ಟು ಕಾಯಿ, 2 ಸ್ಪೂನ್ ಕಡಲೆ, ಹಾಗೆ 1 ಸ್ಪೂನಷ್ಟು ಗಸಗಸೆನ ರುಬ್ಬಿ ಇಲ್ಲಿ ಹಾಕ್ತಿದ್ದೀನಿ ನಾನು ಇದರೊಳಗೆ. ಈಗ ಇದನ್ನು ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ಇದರೊಳಗೆ ನೀರು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ನೀರು ಹಾಕಬೇಕು ಅಥವಾ ಬೇಡ ಹೀಗೆ ಗಟ್ಟಿಗೆ ಇರಲಿ ಅಂದರೆ ಹಾಗೆ ಬಿಡಿ. ಇಲ್ಲ ನನಗೆ ಸ್ವಲ್ಪ ತೆಳುಬೇಕು ಸಾಂಬಾರು ಅಂದರೆ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಗಟ್ಟಿ ಅನ್ನಿಸ್ತಿದೆ, ಅದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ನೋಡ್ತಿದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ನೀವು ಉಪ್ಪು ಖಾರನ್ನೆಲ್ಲ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಬೇಕಿದ್ರೆ. ಸ್ವಲ್ಪ ಕುದಿಯೋಕೆ ಬಿಡೋಣ. ಇಲ್ಲಿ ನಾನು ಚಾಕ್ನ ಬಿಸಿಗಿಡ್ತಿದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ. ಇದು ಒಂದು ಕುದಿ ಬಂದ ನಂತರ ಇವಾಗ ನಾನು ಉಳಿದಿರೋ ಅಂಥ ಮೊಟ್ಟೆಯೆಲ್ಲ ಚಿಕ್ಕ ಚಿಕ್ಕದಾಗಿರೋ ಮೊಟ್ಟೆನೆಲ್ಲ ಹಾಕ್ಕೊಳ್ಳೋಣ. ಮೊದಲೇ ಸಾಂಬಾರ್ಗೆ ಈ ಮೊಟ್ಟೆನೆಲ್ಲ ಹಾಕ್ಬಿಟ್ರೆ ಎಲ್ಲ ಕಲಸೋಗ್ಬಿಡುತ್ತೆ, ಆವಾಗ ಸಿಗೋದಿಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಒಂದು ಕುದಿ ಬಂದಮೇಲೆ ಇವಾಗ ನಾನು ಆ ಮೊಟ್ಟೆನೆಲ್ಲ ಹಾಕ್ತಿದ್ದೀನಿ. ಇವಾಗ ಹಾಕಿದ್ಮೇಲೆ ಇವಾಗ ಚಾಕ್ ಕಾದಿದೆ. ಇವಾಗ ಚಾಕ್ನ ನಾನು ಸಾಂಬಾರೊಳಗೆ ಇಡ್ತಿದ್ದೀನಿ, ಯಾಕೆಂದರೆ ನಮ್ಮ ಹಳ್ಳಿ ಕಡೆ ನಾನ್ ವೆಜ್ ಮಾಡಿದಾಗ ಈ ಥರ ಕಬ್ಬನ ಕಾಯಿಸ್ಬಿಟ್ಟು ಅದರೊಳಗೆ ಇಡ್ತಾರೆ. ಹಾಗಾಗಿ ನಾನು ಕೂಡ ಅದೇ ಥರ ಮಾಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಕೈ ತಿರುಗ್ಸೋಕ್ಕೆ ಹೋಗಬೇಡಿ. ಇವಾಗ ನೋಡ್ತಿರ್ಬೋದು ನೀವು ಚಿಕನ್ನು
ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ ಸಾಂಬಾರ್ ಆಗಿದೆ, ಇವಾಗ ಸರ್ವ್ ಮಾಡಬೇಕು. ನೋಡ್ತಿರ್ಬೋದು ಇವಾಗ ರಾಗಿ ಮುದ್ದೆ ಕೂಡ ಆಗಿದೆ. ಈ ಕಡೆ ಮೊಟ್ಟೆ ಕೋಳಿ ಸಾರು ಅಥವಾ ಫಾರಂ ಕೋಳಿ ಸಾರು ಕೂಡ ರೆಡಿಯಾಗಿದೆ. ಇವಾಗ ನಾನು ಬಡಿಸ್ತಿದ್ದೀನಿ. ಯಾರೆಲ್ಲ ಚಿಕನ್ ಸಾಂಬಾರ್ ಜೊತೆಗೆ ಮುದ್ದೆನ ಇಷ್ಟಪಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.